ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, 2024 ಮೈಸೂರು ವಿಶ್ವವಿಖ್ಯಾತ ದಸರಾ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಮೊದಲು ಪ್ರತೀತಿಯಂತೆ ಅಂಬಾರಿ ಎನ್ನುವಂಥ ಆನೆಗಳನ್ನು ಮೈಸೂರಿನ ಅರಮನೆಗೆ ಕರೆತರುವಂಥದ್ದು ಒಂದು ಪದ್ಧತಿ. ಸೊ ಇದರ ಪ್ರಯುಕ್ತ ಮೊದಲನೇ ಬ್ಯಾಚಲ್ಲಿ 9 ಆನೆಗಳನ್ನು ನಾಗರಹೊಳೆ ಫಾರೆಸ್ಟ್ ಹತ್ರ ಇರುವಂತಹ ವೀರನವಸಹಳ್ಳಿಯಿಂದ ಸಾಂಪ್ರದಾಯಿಕ ಪದ್ಧತಿಗಳ ಮುಖಾಂತರ ಕರ್ಕೊಂಡು ಬರುವಂಥ ಉದ್ದೇಶದಿಂದ ಈ ದಿನ ಗಜಪಯಣವನ್ನು ವೀರನವಸಹಳ್ಳಿಯಿಂದ ಪ್ರಾರಂಭ ಮಾಡಲಾಗಿದೆ. ಸ್ನೇಹಿತರೆ, ಯಾವ ರೀತಿ ಆನೆಗಳನ್ನು ಸಾಂಪ್ರದಾಯಿಕವಾಗಿ ಕರ್ಕೊಂಬರಲಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇನ್ನು ಮುಂದೆ ಮೈಸೂರು ವಿಶ್ವವಿಖ್ಯಾತ 2024 ದಸರಾದ ಎಲ್ಲ ವಿಡಿಯೋಗಳನ್ನು ನಿಮಗಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಈ ಮೊದಲ ಬ್ಯಾಚಲ್ಲಿ 9 ಆನೆಗಳನ್ನು ಕರ್ಕೊಂಬರಲಾಗ್ತಾ ಇದೆ. ಅಭಿಮನ್ಯು, ಭೀಮ, ಲಕ್ಷ್ಮಿ, ಏಕಲವ್ಯ, ಗೋಪಿ, ಅಂಜನ್, ಧನಂಜಯ ಅಂತೇಳಿ. ಸೊ ಈ ಎಲ್ಲ ಆನೆಗಳನ್ನು ಮಾವುತರು ಆ ಆನೆಗಳನ್ನು ಸಿಂಗಾರಗೊಳಿಸಿ ಈ ಒಂದು ಸಾಂಪ್ರದಾಯಿಕ ಪೂಜೆಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತೇವೆ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಈ ಆನೆಗಳಿಗೆ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ಹಾರ ಎಲ್ಲವನ್ನು ರೆಡಿ ಮಾಡಿಕೊಂಡು ಈ ಒಂದು ಆನೆಗಳಿಗೆ ಪೂಜೆಗೆ ತಯಾರಿಯನ್ನು ಮಾಡ್ಕೋತಾ ಇರುವಂಥ ದೃಶ್ಯ ಇಲ್ಲಿ. ಹಾಗೆ ಈ ಒಂದು ಸಂಪ್ರದಾಯಬದ್ಧ ಪೂಜೆಗೆ ಸಾಕಷ್ಟು ಕಲಾ ತಂಡಗಳನ್ನು ಕರೆಸಲಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ತಿದ್ದೀರಾ ತುಂಬ ಕಲಾ ತಂಡಗಳು ನೃತ್ಯವನ್ನು ಮಾಡಿಕೊಂಡು ಈ ಆನೆಗಳ ಒಂದು ಸಾಂಪ್ರದಾಯಿಕ ಪೂಜೆಯಲ್ಲಿ ಪಾಲ್ಗೊಂಡು ಒಂಥರ ನೋಡಲಿಕ್ಕೆ ತುಂಬ ಖುಷಿಯಾಗಿ ಮಿನಿ ದಸರಾ ಅಂತಲೇ ನಾವು ಫೀಲ್ ಮಾಡ್ಕೋಬೋದು. ಆ ಥರ ಇತ್ತು ನೋಡಿ, ಎಷ್ಟೊಂದು ಚೆನ್ನಾಗಿ ಕಲಾ ತಂಡಗಳು ಇಲ್ಲಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇವೆ ಅಂತೇಳಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಆನೆಗಳನ್ನು ಅಲಂಕಾರ ಮಾಡಿ ಪೂಜೆಗೆ ಸಿಂಗರಿಸಿ ನಿಲ್ಲಿಸಿರುವಂಥದ್ದು. ಸೊ ಇಲ್ಲಿ ಏನಪ್ಪಾ ಅಂತೇಳಿದ್ರೆ, ಸಾಂಪ್ರದಾಯಬದ್ಧವಾಗಿ ಈ ಒಂದು ಆನೆಗಳಿಗೆ ಪ್ರಾರಂಭಿಕ ಪೂಜೆಯನ್ನು ಆ ಒಂದು ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳಾದಂತಹ ಈಶ್ವರ್ ಖಂಡ್ರೆ ಮತ್ತು ಎಚ್ ಸಿ ಮಹಾದೇವಪ್ಪ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದು. ಇಲ್ಲಿ ಮಿನಿಸ್ಟರ್ಸ್ಗಳು ಬಂದು ಈಗ ಅವರ ಪೂಜೆಯನ್ನು ನೆರವೇರಿಸೋದಕ್ಕೆ ಹೋಗ್ತಾ ಇರುವಂಥ ದೃಶ್ಯ ನಾವಿಲ್ಲಿ ನೋಡ್ತಿದ್ದೇವೆ. ಸ್ನೇಹಿತರೆ, ಒಂದು ಗಜಪಯಣ ಹೊರಡೋದಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಉಸ್ತುವಾರಿ ಮಂತ್ರಿಗಳು ಆ ಒಂದು ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡಿದ ನಂತರದಲ್ಲಿ ಈ ಆನೆಗಳು ಮೈಸೂರಿನ ಕಡೆ ತೆರಳುವಂಥದ್ದು. ಸೊ ನಾವಿಲ್ಲಿ ನೋಡ್ತಾ ಇದ್ದೇವೆ ಮಿನಿಸ್ಟರ್ಸ್ಗಳು ಮತ್ತು ಆ ಭಾಗದ MLA MP ಎಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು
ನಾಡದೇವಿ ಚಾಮುಂಡೇಶ್ವರಿ ದೇವಿಯನ್ನು ಪ್ರಾರ್ಥಿಸುತ್ತಾ ಈ ಒಂದು ಆನೆಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯ ನಾವಿಲ್ಲಿ ನೋಡ್ತಿದ್ದೇವೆ. ನೋಡ್ತಿದ್ದೀರಾ ನಿಜವಾಗ್ಲೂ ದಸರಾದ ವೈಬ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಇಲ್ಲೇ ಇಷ್ಟೊಂದು ಸಡಗರ ಸಂಭ್ರಮ ಸಂತೋಷ ಇರಬೇಕಾದ್ರೆ ಇನ್ನು ನಾಡ ಹಬ್ಬ ದಸರಾ ಹೆಂಗಿರುತ್ತೆ ಅಂತನ್ನೋದಕ್ಕೆ ಇದು ನಿಜವಾಗ್ಲೂ ಮುನ್ನುಡಿ ಅಂತ ಹೇಳಬೇಕು ಸ್ನೇಹಿತರೆ. ಸೊ ಈಗ ಪೂಜೆಯ ನಂತರ ಆನೆಗಳು ಮೈಸೂರಿನ ಕಡೆ ಮುಖವನ್ನು ಮಾಡಿ ಹೊರಟಿರುವಂಥದನ್ನ ನಾವಿಲ್ಲಿ ನೋಡ್ತೀವಿ ಸ್ನೇಹಿತರೆ. ನೀವಿಲ್ಲಿ ನೋಡ್ತಿದ್ದೀರಾ ಸಾಕಷ್ಟು ಜನರು ಈ ಒಂದು ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿರುವಂಥದ್ದು ನಾವು ನೋಡ್ತಿದ್ದೀವಿ. ನೋಡಿದ್ರಲ್ಲ ಇದಾಯಿತು ವೀರನ ವಸಹಳ್ಳಿಯಿಂದ ಅರಮನೆ ಮೈಸೂರಿನ ಕಡೆಗೆ ದಸರಕ್ಕಾಗಿ ಪ್ರಯಾಣವನ್ನು ಬೆಳೆಸ್ತಾ ಇರುವಂತಹ ಆನೆಗಳ ಗಜಪಯಣ. ಅಂದರೆ ಈ ಪ್ರಾರಂಭದ ಸಾಂಪ್ರದಾಯಿಕ ಪೂಜೆಗೆ ಸಂಬಂಧಪಟ್ಟಂತಹ ಒಂದು ಮುನ್ನುಡಿ ಅಂತಲೇ ಹೇಳ್ಬೋದು ಈ ಒಂದು ಸಡಗರ ಸಂಭ್ರಮ. ನೋಡಿದ್ರಲ್ಲ ಇದಾಯಿತು ಗಜಪಯಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋ. ಮುಂದಿನ ದಸರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಮಾಡ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.